ಜಾತ್ರೆಯ ಕೊನೆಯಲ್ಲಿ ದೇಗುಲದ ಚಪ್ಪರಕ್ಕೆ ಬೆಂಕಿಯನ್ನು ಹಚ್ಚಲಾಗುತ್ತದೆ. ಹಿಂದೆ ದೇಗುಲದಲ್ಲಿ ಸಾಕಲಾಗುತ್ತಿದ್ದ ಕೋಣವನ್ನು ಜಾತ್ರೆಯ ಕೊನೆಯ ದಿನ ಬಲಿ ಕೊಡಲಾಗುತ್ತಿತ್ತು. ಜಾತ್ರೆಯ ಮುಗಿದ ಮೇಲೆ ಮುಂದಿನ 40 ದಿನಗಳ ಕಾಲ ಈ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗುತ್ತದೆ. ಜಾತ್ರೆ ಇರೋ ವರ್ಷದಲ್ಲಿ ಇಡೀ ನಗರದಲ್ಲಿ ಹೋಳಿ ಹುಣ್ಣಿಮೆಯನ್ನು ಆಚರಿಸಲಾಗುವುದಿಲ್ಲ. ಈ ಜಾತ್ರೆ ಕೇವಲ 2 ವರ್ಷಕ್ಕೊಮ್ಮೆ ಮಾತ್ರ ಜರುಗುತ್ತದೆ. ಇಂತಹ ಹಲವಾರು ಅಚ್ಚರಿಗಳನ್ನು ಹೊಂದಿರುವ ಈ ದೇವಸ್ಥಾನ ಯಾವುದು ಎಂಬುದು ನಿಮಗೂ ಕೂಡ ಕುತೂಹಲ ಹುಟ್ಟಿಸಿರಬಹುದು. ಹಾಗಾದರೆ ಆ ದೇವಾಲಯ ಯಾವುದು, ಆ ಜಾತ್ರೆ ಯಾವುದು, ಈ ದೇವಸ್ಥಾನ ಎಲ್ಲಿದೆ, ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಶಿರಸಿ ಮಾರಿಕಾಂಬಾ ದೇವಸ್ಥಾನ ಕರ್ನಾಟಕದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಯನ್ನು ಶಿರಸಿಯ ಮಾರಿಕಾಂಬಾ ಜಾತ್ರೆ ಹೊಂದಿದೆ. ಮಾರಿ ಜಾತ್ರೆ ಎಂದು ಸ್ಥಳೀಯರಿಂದ ಕರೆಯಲ್ಪಡುವ ಈ ಜಾತ್ರೆ ಬೇರೆ ಬೇರೆ ಕ್ಷೇತ್ರಗಳ ಜಾತ್ರೆ ರಥೋತ್ಸವಗಳಿಗಿಂತ ಅತ್ಯಂತ ವಿಚ್ಛಿನ್ನವಾಗಿದೆ. ಬೇರೆ ಕಡೆ ಮೂಲ ವಿಗ್ರಹ ದೇವಸ್ಥಾನದಲ್ಲಿ ಇದ್ದು ವಿಶೇಷವಾದ ಪೂಜೆ ಧಾರ್ಮಿಕ ವಿಧಿವಿಧಾನ ನಡೆಯುತ್ತದೆ. ಉತ್ಸವ ಮೂರ್ತಿಯನ್ನು ರಥ ಅಥವಾ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆಯನ್ನು ಜಾತ್ರೆಯ ಸಂದರ್ಭದಲ್ಲಿ ಮಾಡಲಾಗುತ್ತದೆ. ಆದರೆ ಶಿರಸಿ ಕ್ಷೇತ್ರದಲ್ಲಿ 7 ಅಡಿ ಎತ್ತರದ ಮೂಲ ದೇವಿಯ ವಿಗ್ರಹವನ್ನೇ ಅಲಂಕಾರ ಸಮೇತ ಹೊರತಂದು ಮದುವೆ ನೆರವೇರಿಸಿ ಮೆರವಣಿಗೆಯಲ್ಲಿ ಬೆಡಕಿ ಬಯಲಿಗೆ ಅಂದರೆ ಜಾತ್ರಾ ಗದ್ದುಗೆ ಇಡುವ ಸ್ಥಳ ಅಲ್ಲಿಗೆ ಕೊಂಡೊಯ್ಯಲಾಗುತ್ತದೆ. ಅಂದಿನಿಂದಲೇ ಜಾತ್ರೆ ಆರಂಭ. ಅದರ ಸೊಗಸಿಗೆ ಸಾಟಿಯೇವಿಲ್ಲ ಸ್ನೇಹಿತರೆ. ಅಂದು ಲಕ್ಷಾಂತರ ಭಕ್ತರು ಆವೇಶಭರಿತವಾಗಿ ಭಾಗವಹಿಸುತ್ತಾರೆ. ಬಿಡಕಿ ಬಯಲಿನ ವಿಶೇಷ ಅಲಂಕೃತ ಗದ್ದುಗೆ ಮೇಲೆ ಶ್ರೀ ಮಾರಿಕಾಂಬಾ ದೇವಿ ವಿರಾಜಮಾನಳಾಗುತ್ತಾಳೆ. ಅಲ್ಲಿಂದ 9 ದಿನಗಳ ಕಾಲ ಬಯಲಿನಲ್ಲಿ ನೆಲೆಸಿ ಭಕ್ತರಿಗೆ ಸಮೀಪದಿಂದ ದರ್ಶನ ನೀಡುತ್ತಾಳೆ. ಅಷ್ಟು ನಿಕಟ ದರ್ಶನ ಬೇರೆ ಯಾವ ಸಂದರ್ಭದಲ್ಲೂ ಮಾರಿಕಾಂಬೆಯನ್ನು ನೋಡಲು ಸಾಧ್ಯವೇ ಇಲ್ಲ. 7 ಅಡಿ ಎತ್ತರದ ಭವ್ಯ ವಿಗ್ರಹ, ವಜ್ರ, ನವರತ್ನ, ಖಚಿತ ಸ್ವರ್ಣ ಕಿರೀಟ ಹಾಗೂ ಹಾರ, ನುಪುರ ಕಡಗಗಳು, ಬೆಳ್ಳಿ ಪ್ರಭಾವಳಿ, 8 ಕೈಗಳು, ಒಂದೊಂದು ಕೈಯಲ್ಲೂ ಒಂದೊಂದು ವಿಶಿಷ್ಟ ಸ್ವರ್ಣ ಖಚಿತ ಆಯುಧ ಹಿಡಿದ ಸಿಂಹವಾಹಿನಿ, ಮಹಿಷಾಸುರ ಮರ್ದಿನಿ, ಕೆಂಬಣ್ಣದ ಮುಖ, ಅರಳಿದ ಕಣ್ಣುಗಳ ಲಕ್ಷಣ ನೋಡಿದರೆ ಸಾಕ್ಷಾತ್ ದುರ್ಗೆಯೇ ನಿಂತಂತೆ ಭಾಸವಾಗುತ್ತದೆ. ಇದು ಭಾವಕರಲ್ಲಿ ಭಕ್ತಿ ಹಾಗೂ ಆವೇಶವನ್ನು ಉಕ್ಕಿಸುತ್ತದೆ. ಒಂಬತ್ತು ದಿನಗಳ ಜಾತ್ರಾ ಮಹೋತ್ಸವ, ಪೂಜೆ, ಧಾರ್ಮಿಕ ವಿಧಿವಿಧಾನಗಳ ನಂತರ ದೇವಿಯ ವಿಗ್ರಹವನ್ನು ವಾಪಸ್ಸು ಕೊಂಡೊಯ್ಯಲಾಗುತ್ತದೆ. ಅಂದು ಸಾಂಕೇತಿಕವಾಗಿ ಬಲಿ ನಡೆದು ಚಪ್ಪರಕ್ಕೆ ಬೆಂಕಿಯನ್ನು ಕೂಡ ಹಚ್ಚಲಾಗುತ್ತದೆ. ಈ ಎಲ್ಲ ವಿಧಿವಿಧಾನಗಳ ನಡೆಯಲು ಒಂದು ಕಥೆ ಇದೆ. ಹಿಂದೆ ಒಬ್ಬಳು ಸುಂದರ ಬ್ರಾಹ್ಮಣ ಕನ್ನೆ ಇದ್ದಳು. ಅವಳನ್ನು ಮಾಂಸಾಹಾರಿ ಸಮುದಾಯದ ಪುರುಷನೊಬ್ಬ ಮೋಹಿಸಿ ಅವಳನ್ನು ಪಡೆಯುವ ಸಲುವಾಗಿ ಬ್ರಾಹ್ಮಣ ವೇಷ ಧರಿಸಿ ವೇದ ಮಂತ್ರವನ್ನು ಕಲಿಯುತ್ತಾನೆ. ಸಸ್ಯಾಹಾರ ಅನುಸರಿಸುತ್ತಾನೆ. ತನ್ನ ಕುಲ ಗೋತ್ರ ಎಲ್ಲವನ್ನು ಗುಟ್ಟಾಗಿ ಇಟ್ಟು ಕನ್ನೆಯನ್ನು ಮದುವೆಯಾಗುತ್ತಾನೆ. ಹೀಗಿರಲು ಆ ಯುವಕನಿಗೆ ಒಮ್ಮೆ ಮಾಂಸಾಹಾರ ಕಣ್ಣಿಗೆ ಬಿದ್ದಾಗ ನಾಲಿಗೆ ಚಪ್ಪಲ ತಡೆಯಲಾರದೆ ಮಾಂಸವನ್ನು ಸೇವಿಸಿಬಿಡುತ್ತಾನೆ. ಅದು ಅವನ ಬ್ರಾಹ್ಮಣ ಪತ್ನಿಗೆ ಗೊತ್ತಾಗಿ ಅವಳು ಉಗ್ರರೂಪ ತಾಳುತ್ತಾಳೆ. ಗಂಡನ ರುಂಡವನ್ನೇ ಚಂಡಾಡಿ ಸ್ವವಿಧವೆಯಾಗುತ್ತಾಳೆ. ಆದರೂ ಕೋಪ ತನಿಯದೆ ಆ ಮನೆಗೆ ಬೆಂಕಿ ಇಟ್ಟು ಆ ಮನೆಯನ್ನೇ ಸುಡುತ್ತಾಳೆ. ಅವಳ ಅವತಾರ ಕಂಡು ಊರಿನವರು ದಂಗಾಗುತ್ತಾರೆ. ರೌದ್ರರೂಪಿ ಸ್ತ್ರೀ ಸಾಕ್ಷಾತ್ ದೇವಿ ಎಂದು ಎಲ್ಲರೂ ಅವಳಿಗೆ ನಮಸ್ಕಾರ ಮಾಡಿ ಅಡ್ಡ ಬೀಳುತ್ತಾರೆ. ಅಂದಿನ ಕಾಲಘಟ್ಟದಲ್ಲಿ ಬ್ರಾಹ್ಮಣ ಅಬ್ರಾಹ್ಮಣ ಮೇಲು ಕೀಳು ತಾರತಮ್ಯತೆ ಇದ್ದಂತೆ ಮೇಲ್ನೋಟಕ್ಕೆ ಈ ಕಥೆ ಗೋಚರಿಸಿದರೂ ಅಂದಿನ ಕಾಲದಲ್ಲಿ ಸ್ತ್ರೀ ಶಕ್ತಿಯ ಅಗಾಧತೆಯ ಸಂಕೇತವಾಗಿ ಇಂದು ಮಾರಿಕಾಂಬ ನಿಲ್ಲುತ್ತಾಳೆ ಹಾಗೂ ಆರಾಧ್ಯ ದೇವಿಯಾಗಿದ್ದಾಳೆ. ಹೀಗೆ ಗಂಡನ ಸಾಂಕೇತಿಕವಾಗಿ ದೇಗುಲದಲ್ಲಿ ಸಾಕಲಾಗುವ ಕೋಣವನ್ನು ಜಾತ್ರೆಯ ದಿನ ಹಿಂದೆ ಬಲಿಕೊಡಲಾಗುತ್ತಿತ್ತು. ಆದರೆ ಈ ಸಂಪ್ರದಾಯವನ್ನು 1933ರಲ್ಲಿ ಮಹಾತ್ಮ ಗಾಂಧೀಜಿಯವರು ಶಿರಸಿಗೆ ಭೇಟಿ ನಂತರ ಈ ಪ್ರಾಣಿ ಬಲಿಯನ್ನು ಇಲ್ಲಿ ನಿಲ್ಲಿಸಲಾಯಿತು. ಅಂದಿನಿಂದ ಸಾಂಕೇತಿಕವಾಗಿ ಕೋಣದ ರಕ್ತವನ್ನು ಸಿರಿಂಜ್ ಮೂಲಕ ತೆಗೆಯಲಾಗುತ್ತದೆ. ಇದು ಪ್ರಾಣಿ ಬಲಿ ಪಡೆಯುವ ನಿಟ್ಟಿನಲ್ಲಿ ಮಾದರಿಯ ಕ್ರಮವಾಗಿದೆ.
ವಿಶೇಷ ಏನೆಂದರೆ ಹಿಂದೆ ಕನಕದಾಸರು ಒಮ್ಮೆ ಕೂಡ ಭೇಟಿ ಕೊಟ್ಟಿದ್ದರು ಆಗಲೂ ಕೂಡ ಈ ಬಲಿ ವಿಧಾನವನ್ನು ನಿಲ್ಲಿಸಲು ಆಗ್ರಹಿಸಿದ್ದರು ಮಾರಿಕಾಂಬಾ ಜಾತ್ರೆಯು ಮುಗಿದ ಮೇಲೆ ಮುಂದಿನ 40 ದಿನಗಳ ಕಾಲ ಮಾರಿಕಾಂಬಾ ದೇವಸ್ಥಾನವು ಮುಚ್ಚಲಾಗುತ್ತದೆ ದೇವಿಯು ಅಶೌಚಳ್ಯಳಾಗಿದ್ದರಿಂದ ವಿಗ್ರಹವನ್ನು ಧಾರ್ಮಿಕ ವಿಧಿವಿಧಾನದ ಮೂಲಕ ನೀರಿನಲ್ಲಿ ಇಡಲಾಗುತ್ತದೆ ಸೂತಕ ಕಳೆದ ನಂತರ ಪುನಃ ದೇವಸ್ಥಾನದಲ್ಲಿ ಈ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಯುಗಾದಿಯ ಸಮಯದಲ್ಲಿ ಮತ್ತೆ ದೇವಿಯ ದರ್ಶನ ಆರಂಭವಾಗುತ್ತದೆ ಅಂದರೆ ಆ ಸಮಯದಲ್ಲಿ ದೇವಿ ಮತ್ತೆ ಕನ್ನೆಯಾಗುತ್ತಾಳೆ ಗಂಡನ ಸಾಂಕೇತಿಕವಾಗಿದ್ದ ಕೋಣವನ್ನು ಹರಾಜಿನಲ್ಲಿ ಮಾರಾಟ ಮಾಡಿ ಹೊಸ ಕೋಣದ ಮರಿಯನ್ನು ಸಾಕಲಾಗುತ್ತದೆ ಇನ್ನೊಂದು ವಿಶೇಷವೇನೆಂದರೆ ಮಾರಿಕಾಂಬಾ ಜಾತ್ರೆ ಇರೋ ವರ್ಷ ಇಡೀ ಸಿರಿಸಿ ನಗರ ಸುತ್ತಮುತ್ತ ಹೋಳಿ ಹುಣ್ಣಿಮೆಯನ್ನು ಕೂಡ ಆಚರಿಸಲಾಗುವುದಿಲ್ಲ ಎಲ್ಲಿಯೂ ಕೂಡ ಕಾಮನ ಪ್ರತಿಷ್ಠಾಪನೆ ನಡೆಯುವುದಿಲ್ಲ ಬಣ್ಣದ ಆಟವನ್ನು ಕೂಡ ಯಾರೂ ಆಚರಿಸುವುದಿಲ್ಲ ಕೇಳಿದ ವರವನ್ನು ನೀಡುವ ಅಭಹಸ್ತೆ ಸರ್ವಮಂಗಳೆಯ ಗದ್ದುಗೆಯ ಮುಂಭಾಗ ವಿಶಾಲವಾದ ಖಾಲಿ ಸ್ಥಳದಲ್ಲಿ ಮೇಟಿ ದ್ವೀಪ ಹರಕೆ ಕೋಳಿ ಹಾರುಗೋಳಿ ರಾಣಿಗೋಲಿನ ಸೇವೆಗಳನ್ನು ಅಸಾದಿ ಕುಟುಂಬದವರು ಭಕ್ತಾದಿಗಳಿಗೆ ನೀಡುತ್ತಾರೆ ದೇವಿ ಎದುರು ಭಾಗದ ಮಂಟಪದಲ್ಲಿ ನಿಂತು ಶಿರಭಾಗಿ ಆಶೀರ್ವಾದ ಕೋರಿದರೆ ತಾಯಿ ಮಾರಿಕಾಂಬೆ ಅಭಯ ನೀಡಿದರೆ ಎಲ್ಲ ಭಕ್ತರಿಗೂ ಒಳ್ಳೆಯದಾಗುತ್ತದೆ ಎನ್ನುವ ಐತಿಹ್ಯ ಇದೆ ಎರಡು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ರಾಜ್ಯದ ವಿವಿಧ ಪ್ರದೇಶಗಳಿಂದ ಆಗಲಿ ಗೋವಾ ಮಹಾರಾಷ್ಟ್ರ ಹಾಗೂ ಆಂಧ್ರಗಳಿಂದಲೂ ಕೂಡ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ದೇವಿಯ ಸಮೀಪ ದರ್ಶನದಿಂದ ಭಕ್ತರು ಪುಳಕಿತರುಗೊಳ್ಳುತ್ತಾರೆ ಈ 9 ದಿನ ಸಿರಿಸಿಯ ಚಹರೆ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತದೆ ಇಲ್ಲಿ ಯಕ್ಷಗಾನ ಬಯಲಾಟ ನಾಟಕ ಇಂದ್ರಜಾಲ ಸರ್ಕಸ್ ಜೈಂಟ್ ವೀಲ್ ಸೇರಿದಂತೆ ನಾನಾ ಆಟಗಳು ಬಣ್ಣ ಬಣ್ಣದ ಬೆಳಕಿನ ಅಲಂಕಾರ ರಾತ್ರಿ ಹೊತ್ತು ಗಂಧರ್ವ ಲೋಕವನ್ನೇ ಸೃಷ್ಟಿಸಿಬಿಡುತ್ತದೆ ವಿಶೇಷ ಪೊಲೀಸ್ ಪಡೆ ಪ್ಯಾರಾಮಿಲಿಟರಿ ಪಡೆಯನ್ನು ಇಲ್ಲಿ ಕರೆಸಿಕೊಳ್ಳಲಾಗುತ್ತದೆ ಬೆಲೆ ಕಟ್ಟಲಾಗದ ದೇವಿಯ ವಿಗ್ರಹ ಮತ್ತು ಚಿನ್ನಾಭರಣಗಳಿಗೆ ವಿಶೇಷ ಭದ್ರತೆ ಸಿಸಿ ಕ್ಯಾಮೆರಾಗಳನ್ನು ಕೂಡ ಇಲ್ಲಿ ಅಳವಡಿಸಲಾಗುತ್ತದೆ ಪಕ್ಕದ ಜಿಲ್ಲೆಗಳು ಸೇರಿದಂತೆ ಇಡೀ ಉತ್ತರ ಕನ್ನಡ ಜಿಲ್ಲೆ ಆ ಸಮಯದಲ್ಲಿ ಶಿರಸಿಯ ಚಿತ್ತ ಇರುತ್ತದೆ ಸಿರಿಸಿಯ ತಾಲೂಕಿನ ಯಾವುದೇ ಊರಿನಲ್ಲೂ ಜಾತ್ರೆ ಮುಗಿಯುವ ತನಕ ಮದುವೆ ಮುಂಜುವೆಗಳು ಕಾರ್ಯಕ್ರಮ ಹಮ್ಮಿಕೊಳ್ಳುವುದಿಲ್ಲ ಸಾಂಪ್ರದಾಯಿಕ ಅಡಿಕೆ ವ್ಯಾಪಾರ ಕೂಡ ಜಾತ್ರೆಯ ಸಂದರ್ಭದಲ್ಲಿ ಬಂದಾಗಿರುತ್ತದೆ ಎಲ್ಲ ಧಾರ್ಮಿಕರು ಈ ಜಾತ್ರೆಯಲ್ಲಿ ಕೂಡ ಪಾಲ್ಗೊಳ್ಳುತ್ತಾರೆ ಇದು ಈ ಜಾತ್ರೆಯ ವಿಶೇಷತೆಯಾಗಿದೆ ಜಾತ್ರೆಯ ವೇಳೆ ಸಾಕಷ್ಟು ವ್ಯಾಪಾರ ಸಮೃದ್ಧಿ ಕಾಣುವುದು ದೇವಿಯ ಅನುಗ್ರಹ ಎಂದು ಇಲ್ಲಿನ ಭಕ್ತ ಮಂಡಳಿ ನಂಬಿದೆ ಈ ಜಾತ್ರೆಯ ಸಂದರ್ಭದಲ್ಲಿ ಹಲವಾರು ಊರುಗಳಿಂದ ಬಸ್ಸುಗಳ ಸೌಕರ್ಯ ಕೂಡ ಒದಗಿಸಲಾಗುತ್ತದೆ ಅಂದ ಹಾಗೆ ಸಿರಿಸಿ ನಗರ ಉತ್ತರ ಕನ್ನಡದ ಜಿಲ್ಲಾ ಕೇಂದ್ರ ಕಾರವಾರದಿಂದ 110 ಕಿಲೋಮೀಟರ್ ದೂರದಲ್ಲಿದ್ದರೆ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ 120 ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಹಾವೇರಿಯಿಂದ 72 ಕಿಲೋಮೀಟರ್ ದೂರದಲ್ಲಿದ್ದರೆ ಶಿವಮೊಗ್ಗದಿಂದ 146 ಕಿಲೋಮೀಟರ್ ದೂರದಲ್ಲಿದೆ ಇನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 406 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಕರ್ನಾಟಕದ ಅತ್ಯಂತ ದೊಡ್ಡ ಹಾಗೂ ವಿಶೇಷ ಜಾತ್ರೆ ಮಾರಿಕಾಂಬಾ ಜಾತ್ರೆಯನ್ನು ತಪ್ಪದೆ ವೀಕ್ಷಿಸಿ ಹಾಗೂ ದೇವಿಯ